practical and it is not possible also. ಆಮೇಲೆ ಈ ಹಿಂದುಳಿದ ಜಾತಿಗಳೆಲ್ಲ ಸೇರಿದ್ರೆ ಸೇರಿದ್ರೆ ಅವ್ರು ಕೆಲವೆಲ್ಲ ಜಾತಿಗಳೆಲ್ಲ ಹೇಳಿದ್ರು ಪಾಪ ಅವ್ರಿಗೆಲ್ಲ ಅಭಿವೃದ್ಧಿ ನಿಗಮಗಳಿಂದ ಮಾಡಿದ್ದೀವಿ ಎಲ್ಲ ಸೇರ್ಸು ನಾನು ಕೊಡಿ ಕೊಡ್ತಾರ ಈ ವರ್ಷ ಕೊಡ್ಲೇ ಇಲ್ಲ ವಿದ್ಯಾಸಿರಿ ಕೊಡ್ಲೇ ಇಲ್ಲ ಆಮೇಲೆ ಈ ಗೋಶಾಲೆಗಳಿದಾವಲ್ಲ ಇದು ಮಾಡಿದ್ರಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ 31 ಗೋಶಾಲೆಗಳಿದ್ದಾವೆ ಅದೆಲ್ಲ ದೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಈಗಿರ್ತಕ್ಕಂಥ ಹೊರಡು ದನಗಳಿದ್ದಾವಲ್ಲ ಅದೆಲ್ಲ ಗೋಶಾಲೆ ಕಳಿಸಿದ್ರೆ ಕನಿಷ್ಠ 500 ಗೋಶಾಲೆಗಳನ್ನ ಮಾಡ್ತೀವಿ ಇಲ್ಲಿ ಹೋದ್ರೆ ಉತ್ತರ ಪ್ರದೇಶದಲ್ಲಿ ಬೀದಿ ಬೀದಿಲೆಲ್ಲ ದನಗಳು ಬೀದಿ ಕೂಗ್ಬಿಟ್ಟವರು ಅದಕ್ಕೆ ಏನ್ ಮಾಡಿದ್ರೆ ಇವರು ಒಂದು ಪುಣ್ಯಕೋಟಿ ಅಂತ ಹೆಸರು ಯಾರು ದತ್ತು ತಗತ್ತಾರವ್ರಿಗೆ 11,000 ರೂಪಾಯಿ ಎಷ್ಟದು 11,000ಕ್ಕೆ ಕೊಟ್ಬಿಡೋದು ಒಂದು ವರ್ಷ ನಾವು ಒಂದು ರಾಷ್ಟ್ರ ಅದನ್ನ ರೈತರಿಗೆ ಕೊಟ್ಬಿಡಿ ಅವ್ರು ಯಾರ್ದು ನೀವು ಕೊಡೋರಿಗೆ ದತ್ತು ತಗೊಳ್ಳೋರು ಕೊಡೋರು ಬಂದು ರೈತರಿಗೆ 11,000 ರೂಪಾಯಿ ಸಿಗುತ್ತೆ ಕೊಡ್ರಿ ರೈತರು ಗೋಶಾಲೆ ಕಳಿಸ್ಬೇಕಂತೆ ಗೋಶಾಲೆಯಿಂದ ದತ್ತು ತಗೋಬೇಕಂತೆ ಯಾಕಪ್ಪ ರೈತರಿಗೆ ಏನು ಇಲ್ಲ ಹೆಸರು ಮಾತ್ರ ಪುಣ್ಯ ಕೋಟಿ ಯಾರಿಗೆ ಪುಣ್ಯ ರೈತರಿಗ ಗೋಶಾಲೆ ಅವ್ರಿಗೆ ಪುಣ್ಯ ಸಾಕ್ತಾವೆ